Hello my dear friends, welcome to my YouTube channel Healthy and Tasty Food. ಇವತ್ ನಾನು ನಿಮ್ಗೆ ಅವರೆಕಾಳು ಉಸ್ಲಿ ಯಾವ ತರ ಮಾಡೋದು ಅಂತ ತೋರಿಸ್ತೇನೆ. ಇದು ತುಂಬಾ ಟೇಸ್ಟಿ ಆಗುತ್ತೆ ಈ ತರ ಮಾಡೋದು. ಅದಕ್ಕೆ ಬೇಕಾಗಿರೋಂತ ಇಂಗ್ರೀಡಿಯೆಂಟ್ಸ್ ನೋಡಿ, ಇದು ಅವರೆಕಾಳು ಉಪ್ಪು ಹಾಕ್ಬಿಟ್ಟು ಈ ತರ ಬೇಯಿಸ್ಕೊಂಡಿದ್ದೀನಿ. ನೀರು ಚೆಲ್ಲೋಂಗಿಲ್ಲ, ನೀರು ಇದರಲ್ಲೇ ಹಿಂಗಬೇಕು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದಕ್ಕೆ ನೋಡಿ ಮೆಣಸಿನ್ಕಾಯಿ ನಾನು ಕಟ್ ಮಾಡಿ ಉಪ್ಪು ಹಾಕಿಟ್ಟಿರ್ತೀನಿ, ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ ಇದಿಷ್ಟು ಇಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜಾಸ್ತಿ ಇರಬೇಕು ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ಕೊಬ್ಬರಿ. ಎಣ್ಣೆ ಇದರಲ್ಲಿ ಒಂದು ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಈಗ ಸಾಸಿವೆ ಹಾಕ್ತೀನಿ. ಇಶು ಖಾರದ ಪೇಸ್ಟ್ ಮಾಡಿದ್ನಲ್ಲ, ಇದರ ಪೇಸ್ಟ್ ಹಾಕ್ತಾ ಇದ್ದೀನಿ. ಇದು ನೋಡಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ. ಇದು ಈಗ ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಆಪ್ಷನ್ ಅಲ್ಲ, ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಉಸ್ಲಿ ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ. ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಬೇಕು. ಫ್ರೈ ಆಗಿದೆ ಇದು ಚೆನ್ನಾಗಿ. ಈಗ ಅವರೆಕಾಳು ಹಾಕ್ತೀನಿ. ಇದು ಉಪ್ಪು ಹಾಕಿ ಬೇಯಿಸಿದ್ದೀನಿ. ಇದು ನೀರು ಚೆಲ್ಲಲ್ಲ, ಹಿಂಗೆ ಹಿಂಗೋವರೆಗೂ ಬೇಯಿಸ್ಬಿಡ್ತೀನಿ. ಇದು ಅವರೆಕಾಳಿಗೆ ನಾವು ಒಂದೆರಡು ಲೋಟ ನೀರು, ನಾವು ಯಾವ ಲೋಟದಲ್ಲಿ ಹಾಕ್ತೀವೋ ಆ ಲೋಟದಲ್ಲಿ ಒಂದೆರಡು ಲೋಟ ಎರಡೂವರೆ ಲೋಟ ಹಾಕಿದ್ರೆ ನೀರು ಚೆನ್ನಾಗಿ ಹಿಂಗುತ್ತೆ. ಅವಾಗ ಅವರೆಕಾಳನ್ನು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಕುಕ್ಕರಲ್ಲಿ ಬೇಗ ಆಗುತ್ತೆ, ಅಂದರೆ ಕುಕ್ಕರಲ್ಲಿ ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಬರೋಲ್ಲ. ಹಂಗಾಗಿ ಬಿಡಿಯಾಗಿ ಬೇಯಿಸ್ಬಿಟ್ಟು ನಾವು ಚಟ್ನಿ ಇದಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟಕ್ಕೆ ಕಾಳು ಬೆಂದು ಹೋಗ್ಬಿಡುತ್ತೆ. ಇವಾಗ ಕೋವಿಡ್ ಪೀರಿಯಡ್ ಇರೋದ್ರಿಂದನೂ ಸ್ವಲ್ಪ ಅರಿಶಿನ ಹಾಕ್ತೀನಿ. ಅರಿಶಿನ ಆಪ್ಷನನ್ನು ಬೇಕಿದ್ರೆ ಹಾಕೋಬೋದು, ಇಲ್ಲಾಂದ್ರೆ ಇಲ್ಲ. ಸ್ವಲ್ಪ ಚೆನ್ನಾಗಿ ಮಗ್ಗಬೇಕು. ಹಾಕ್ತೀನಿ. ಏನಕ್ಕೆ ಕೊಬ್ಬರಿ ಈಗಲೇ ಸ್ವಲ್ಪ ಬೇಗ ಹಾಕ್ತೀನಿ ಅಂದರೆ, ಅಕಸ್ಮಾತು ಸ್ವಲ್ಪ ಸಂಜೆವರೆಗೆ ಇತ್ತು ಅಂದ್ರೆ ಕೂಡ ಕೊಬ್ಬರಿ, ಹಸಿ ಕೊಬ್ಬರಿ ಚೆನ್ನಾಗಿ ಸ್ವಲ್ಪ ಮಗ್ಗಿಸ್ಬಿಟ್ರೆ ಹಳಸಲ್ಲ. ನಾವು ಕೊಬ್ಬರಿ ಸರಿ ಮಗ್ಗಿಸ್ಲಿಲ್ಲ ಅಂದರೆ ಪಲ್ಯ ಬೇಗ ಹಳಸ್ಬಿಡುತ್ತೆ. ಇದ್ರ ಜೊತೆನೆ ಸ್ವಲ್ಪ ಇದು ಚೆನ್ನಾಗಿ ಮಗ್ಗಬೇಕು. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಇರಿಸಬೇಕಷ್ಟೇ, ಆಗಲೇ ಕಾಳಿಗೆ ಉಪ್ಪು ಹಾಕಿದೆ ಬೇಯೋದಕ್ಕೆ, ಹಂಗಾಗ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಇರಿಸಬೇಕಷ್ಟೇ, ಜಾಸ್ತಿ ಇರಿಸಲ್ಲ. ಉಪ್ಪು ಕಮ್ಮಿ ಇದ್ರೂ ಬೇಕಾದ್ರೆ ಟೇಸ್ಟ್ ನೋಡಿ ಹಾಕ್ಬೋದು. ಉಪ್ಪು ಜಾಸ್ತಿ ಆಗಿಬಿಟ್ರೆ ತಿನ್ನೋದಕ್ಕೆ ಆಗಲ್ಲ. ನೋಡಿ ಇದಾಗಿದೆ. ಈಗ ಒಂದು ಅರ್ಧ ನಿಂಬೆಹಣ್ಣು ಇಡ್ತಿದ್ದೀನಿ. ಲಾಸ್ಟಲ್ಲಿ ಇಡಬೇಕು ನಿಂಬೆಹಣ್ಣು, ಇಲ್ಲಾಂದ್ರೆ ಕಹಿ ಬರುತ್ತೆ. ಈಗಾಗಿದೆ. ಇದನ್ನು ಕಲಕ್ಬಿಟ್ಟು ಸ್ವಲ್ಪ ಹೊತ್ತು ಒಂದು ಎರಡು ನಿಮಿಷ ಮುಚ್ಚಿಟ್ಬಿಟ್ರೆ ಇದು ಉಸ್ಲಿ ಆಗ್ತದೆ, ಉಸ್ಲಿ ರೆಡಿ ಆಗ್ತದೆ. ಹೀಗೆ ಮುಚ್ಚಿಟ್ಬಿಟ್ರೆ ತುಂಬ ಚೆನ್ನಾಗಿ ಅದು ಮಗ್ಗುತ್ತೆ ಹೀಟಿಗೆ. ಈಗ ನೋಡಿ ರೆಡಿ ಆಗಿದೆ. ಇದು ಅವರೆಕಾಳು ಉಸ್ಲಿ, ಇದು ಪುದೀನ ಚಟ್ನಿ, ಇದಕ್ಕೆ ತುಪ್ಪ, ರೊಟ್ಟಿ. ಇದು ಎಷ್ಟು ತೆಳ್ಳಿಗೆ ಬೇಕಿದ್ರೂ ಮಾಡ್ಬೋದು. ಅಕ್ಕಿ ಹಿಟ್ಟಿಗೆ ನಾನು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಈರುಳ್ಳಿ, ಜೀರಿ ಹಾಕ್ಬಿಟ್ಟು ಹಿಟ್ಟು ಕಲಸಿದ್ದೀನಿ. ಇದು ರೊಟ್ಟಿ ಬ್ರೇಕ್ಫಾಸ್ಟಿಗೆ ಚೆನ್ನಾಗಿರುತ್ತೆ. ನೋಡಿ ನೀವು ಟ್ರೈ ಮಾಡಿ ನಿಮ್ಮ ಕಾಮೆಂಟ್ಸ್ನ ಹೇಳಿ.